ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸ ಮರೆಯದಲೆ ಮರೆಯದಲೇ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ನೋಡ್ತಾ ಇದ್ದೇವೆ ಇವತ್ತು ಪುರಂದಾಸರು ಬರೆದಿರುವಂತಹ ಮುರೇನುಡಿಯಲ್ಲಿ ಎಷ್ಟು ಸುಂದರವಾಗಿ ಆ ಪುಟ್ಟ ಕೃಷ್ಣನ ಲೀಲೆಯನ್ನು ನಮ್ಮ ಮುಂದೆ ತಂದಿಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಆ ಆನಂದವನ್ನು ತಾವು ಅನುಭವಿಸಿ ನಮಗೆ ಅದನ್ನು ಅನುಭವಕ್ಕೆ ತಂದು ಕೊಡ್ತಾ ಇದ್ದಾರೆ ನಿಲ್ಲಬೇಕಯ್ಯ ಕೃಷ್ಣ ನಿಲ್ಲಬೇಕಯ್ಯ ಮಲ್ಲಮರ್ದನ ಸೇರೆ ವಲ್ಲಭಯನ್ನ ಹೃದಯದಲ್ಲಿ ಸತತ ನಿಲ್ಲಬೇಕಯ್ಯ ಕೃಷ್ಣ ಚುಪ್ಪಾಣಿ ಮುತ್ತಿಟ್ಟು ನೋಡುವೆ ನಿನ್ನ ಚಪ್ಪಾಳಿ ತಟ್ಟೆ ನಾಪಾಡುವೆ ಅಪ್ಪ ಶ್ರೀ ಕೃಷ್ಣ ನಿನ್ನೆತ್ತಿ ಕೊಂಬೆ ಸರ್ಪಶಯನ ಕೃಪೆ ಮಾಡೆಂದು ಬೇಡುವೆ ನಿಲ್ಲಬೇಕಯ ಕೃಷ್ಣ ಚಂದದ ಹಾಸಿಗೆ ಹಾಸುವೆ ಪುನುಗು ಗಂಧ ಕಸ್ತೂರಿಯ ಪೂಸುವೆ ತಂದು ಮೂದೇ ಮುತ್ತಿನ ಹಾರ ಹಾಕುವೆ ನಿನಗೆ ನಂದದಿಂದಲೇ ನಿನ್ನ ಎತ್ತಿ ಕೊಂಬೆ ನಿಲ್ಲಬೇಕಯ್ಯ ಕೃಷ್ಣ ನೀ ನಿಲ್ಲಬೇಕಯ ಕೃಷ್ಣ ನೀಲದ ಕಿರೀಟವ ನಿಡುವೆ ಬಲು ಬಾಲಲೀಲೆಗಳನ್ನ ಪಾಡುವೆ ಚಲುವ ಶ್ರೀ ಪುರಂದರ ವಿಠಲರಾಯಣೆ ಚಲುವ ಶ್ರೀ ಪುರಂದರ ನಿಲ್ಲು ಎನ್ನ ಮನದಲ್ಲಿ ಒಂದೇ ಘಳಿಗೆ ನಿಲ್ಲಬೇಕಯ್ಯ ಕೃಷ್ಣ ನಿಲ್ಲಬೇಕಯ್ಯ ಕೈಯ್ಯ ಮಲ್ಲಮರ್ದನ ಸೇರೆ ವಲ್ಲಭಯನ್ನ ಹೃದಯದಲ್ಲಿ ಸತತ ನಿಲ್ಲಬೇಕಯ್ಯ ಕೃಷ್ಣ ಮುರೇನುಡಿಯಲ್ಲಿ ದಾಸುರು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಕೃಷ್ಣ ಎಲ್ಲೂ ಹೋಗಬೇಡ ಇಲ್ಲೇ ನಿಲ್ಲ ನನ್ನ ಮುಂದೆ ನಿನ್ನ ನನ್ನ ಹೃದಯ ಮಂದಿರದಲ್ಲೇ ನಿಲ್ಬೇಕಪ್ಪ ನಮಗೇನಾಗುತ್ತೆ ಅಂದರೆ ಪ್ರವಚನ ಕೇಳುವಾಗ ಪ್ರವಚನೆ ಹೇಳುವಾಗ ಆ ಕಡೆ ಲಕ್ಷ್ಯ ಇರುತ್ತೆ ಆಮೇಲೆ ಲಕ್ಷ್ಯ ಎಲ್ಲೋ ಹಾಂ ಬಾಯಿ ಹಾಡು ಹೇಳ್ತಾ ಇರುತ್ತೆ ಮನಸ್ಸಿನೆಲ್ಲೋ ಇರುತ್ತೆ ಆದ್ದರಿಂದ ಹಾಗೆ ಮಾಡಬೇಡ ಪರಮಾತ್ಮ ಮಲ್ಲ ಮರ್ದನನಾಗಿರುವಂತಹ ಲಕ್ಷ್ಮೀ ವಲ್ಲಭನಾಗಿರುವಂಥ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ ನನ್ನ ಹೃದಯ ಮಂದಿರದಲ್ಲಿ ಸತತ ಯಾವಾಗಲೂ ನಿಲ್ಲಪ್ಪ ಹೃದಯ ಮಂದಿರಲ್ಲಿ ಇದೆಯಾ ನೀನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಆ ನೀನು ಇರುವಿಕೆಯ ಅನುಭವ ನನಗೆ ಬರಬೇಕು ಪ್ರತಿ ಕ್ಷಣಕ ಅನುಭವ ನನಗೆ ಬರಬೇಕು ಕೃಷ್ಣ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಪರಮಾತ್ಮ ಆ ನನ್ನ ಹೃದಯ ಮಂದಿರದಲ್ಲಿ ಯಾವಾಗಲೂ ಇದೆಯಾ ಇರುವ ಅನುಭವವನ್ನು ನಂಗೆ ತಂದುಕೊಡು ಅಲ್ಲೇ ನಿಂತ್ಕೊ ನೀನು ಮತ್ತೆ ಎಲ್ಲೂ ಹೋಗಬೇಡ ನೀನು ಚುಪ್ಪಾಣಿ ಮುತ್ತಿಟ್ಟು ನೋಡುವೆ ಮುದ್ದು ಕೃಷ್ಣ ಆ ನಿನಗೆ ಮುದ್ದನ್ನು ಕೊಟ್ಟು ಎತ್ತಿ ಮುದ್ದಾಡಿ ನೋಡ್ತೇನಪ್ಪ ಆ ಮುದ್ದು ಮುಖವನ್ನು ನೋಡ್ತೇನೆ ಆ ನಿನ್ನ ಕಣ್ಣಿನಲ್ಲಿ ನನ್ನ ಕಣ್ಣನ್ನು ಇಟ್ಟು ನಿನ್ನನ್ನೇ ನೋಡ್ತೇನೆ ನನ್ನ ದೃಷ್ಟಿ ಮತ್ತೆ ಎಲ್ಲೂ ಹೋಗಬಾರ್ದು ನಿನ್ನಲ್ಲೇ ಇರಬೇಕು ಚಪ್ಪಾಳೆ ತಟ್ಟೆ ನಾಪಾಡೋದು ಆ ಸಂತೋಷದಿಂದ ಆ ಆನಂದದಿಂದ ನಿನ್ನ ಮುದ್ದು ಮುಖವನ್ನು ನೋಡಿ ಚಪ್ಪಾಳೆ ತಟ್ಟುತ್ತ ಕುಣಿಯುತ್ತ ನಾನು ಹಾಡು ಹಾಡ್ತೇನಪ್ಪ ಕೃಷ್ಣ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ನನ್ನ ಹೃದಯ ಮಂದಿರದಲ್ಲೇ ನಿಲ್ಲು ಇನ್ನೆಲ್ಲೂ ಹೋಗಬೇಡಪ್ಪ ಲಕ್ಷ್ಮೀಪತಿ ಆಗಿರುವಂಥ ಪರಮಾತ್ಮ ನಿನಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತೇನೆ ಇನ್ನೆಲ್ಲೂ ಹೋಗಬೇಡ ಅಪ್ಪ ಶ್ರೀಕೃಷ್ಣ ನಿನ್ನೆತ್ತಿ ಮುದ್ದಿಸಿಕೊಂಬೆ ಜಗಸ್ವಾಮಿಯಾಗಿರುವಂತಹ ಜಗತ್ಪತಿ ಆಗಿರುವಂತಹ ಹೇ ಪರಮಾತ್ಮ ಶ್ರೀಕೃಷ್ಣ ನಿನ್ನ ನೆತ್ತಿಕೊಂಡು ಉದಾಡ್ತೆಣೆ ಅಂತ ಅಂದರೆ ದಾಸರು ಎಷ್ಟು ಸುಂದರವಾಗಿ ನಮ್ಮ ಕಣ್ಣೆದುರಿಗೆ ಅವರು ಆನಂದವನ್ನು ಅನುಭವಿಸಿದ್ದಾರೆ ಆ ಆನಂದದ ಅನುಭವ ನಮ್ಮ ತಂದು ನಮ್ಮನ್ನು ತಂದಿಡ್ತಾ ಇದ್ದಾರೆ ಸುಮ್ಮನೆ ಹಾಡ್ತಾ ಅವರು ಆ ಆನಂದವನ್ನು ಅವರು ಅನುಭವಿಸಿದ್ದಾರೆ ನಿನ್ನ ನೆತ್ತಿ ಮುದ್ದಾಡ್ತೇನೆ ಅಂತ ಇದ್ದಾರೆ ಅಂದರೆ ಆ ಸುಂದರವಾಗಿರುವಂತಹ ಮುದ್ದು ಕೃಷ್ಣನ ಆ ಚಿತ್ರವನ್ನು ನಮ್ಮ ಕಣ್ಣೆದರಿಗೆ ಇದ್ದಾರೆ ಮಾನಸಿಕವಾಗಿ ನೀನು ಮುದ್ದಾಡು ನಿನಗೇನು ಬೇಡ ಅಂತ ಹೇಳಿಲ್ಲ ನಾವು ಸರ್ಪಶಯನ ಬಾಲಕೃಷ್ಣ ಕೇವಲ ನೀನು ಗೊಲ್ಲರ ಬಾಲಕನಲ್ಲ ಏನು ಸಾಕ್ಷಾತ್ ಪರಮಾತ್ಮ ಶೇಷಶಾಹಿಯಾಗಿರುವಂತಹ ಸಾಕ್ಷಾತ್ ಲಕ್ಷ್ಮೀಪತಿಯಾಗಿದ್ಯಪ್ಪ ಕರ್ತಗಳನ್ನು ಮಾಡುವಂತಹ ಸಾಕ್ಷಾತ್ ಪರಮಾತ್ಮನೇನೇನಪ್ಪ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಕೃಪೆ ಮಾಡೆಂದು ಬೇಡದೆ ನನ್ನ ಮೇಲೆ ದಯ ಮಾಡಪ್ಪ ಏನು ದಯ ಮಾಡಬೇಕು ನಿಲ್ಲಬೇಕಯ್ಯ ಕೃಷ್ಣ ನನ್ನ ಹೃದಯ ಮಂದಿರದಲ್ಲಿ ಸತತ ನೀನು ಅಲ್ಲೇ ನಿಂತಿರು ಅಲ್ಲೇ ನಿಂತಿದ್ದೀಯ ಆದರೆ ನನಗೆ ಅದು ಅನುಭವಕ್ಕೆ ಬರ್ತಾ ಇಲ್ಲಲ್ಲ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಆ ಅನುಭವ ನನಗೆ ಬರಬೇಕು ಅದನ್ನೇ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಪರಮಾತ್ಮ ಅಲ್ಲೇ ನಿಲ್ಲಪ್ಪ ಇನ್ನೆಲ್ಲೂ ಹೋಗಬೇಡ ಬರೀ ನಿಲ್ಲೋದಷ್ಟೇ ಅಲ್ಲ ಆ ಅನುಭವನೂ ನನಗೆ ತಂದು ಕೊಡಪ್ಪ ಪರಮಾತ್ಮ ಚಂದದ ಹಾಸಿಗೆ ಹಾಸುವೆ ಅಲ್ಲಿ ಕೃಷ್ಣಂದು ಒಂದು ತೊಟ್ಟಲಲ್ಲಿ ಇಟ್ಟು ದೇವರು ಇದು ದೇವಸ್ಥಾನದಲ್ಲಿ ದೇವರ ಮನೆಯಲ್ಲಿ ಆ ತೊಟ್ಟಿಲಲ್ಲಿ ಒಳ್ಳೆ ಹಾಸಿಗೆಯನ್ನು ಹಾಸಿ ಅಲ್ಲಿ ಪುಟ್ಟ ಕೃಷ್ಣನ ಇಡ್ತೇವೆ ನಾವು ಅದಕ್ಕೆ ಹೇಳ್ತಾರೆ ಕೃಷ್ಣ ನಿನಗೆ ಒಳ್ಳೆ ಹಾಸಿಗೆಯನ್ನು ಹಸ್ತೇನೆ ಆ ತೊಟ್ಟಿಲಲ್ಲಿ ಮೆತ್ತಗಿನ ಹಾಸಿಗೆಯನ್ನು ಹಾಕ್ತೀನಪ್ಪ ಪುನಗು ಗಂಧ ಕಸ್ತೂರಿ ಪೂಸುವೆ ನಿನಗಷ್ಟೇ ಅಲ್ಲ ಪರಮಾತ್ಮ ಒಳ್ಳೆಯ ಗಂಧ ಕಸ್ತೂರಿ ಪುನಗು ಎಲ್ಲವನ್ನು ತೇದು ಅಲ್ಲಿ ನಿನಗೆ ಹಸ್ತೇನೆ ಆ ಸುಗಂಧ ಇಡೀ ಆ ದೇವರ ಕೋಣೆಯಲ್ಲಷ್ಟೇ ಅಲ್ಲ ಎಲ್ಲ ಕಡೆಗೂ ಹರಡಿ ಪರಮಾತ್ಮ ಅಲ್ಲಿದ್ದಾನೇನು ಅಂತ ಆ ಅನುಭವ ಬರಬೇಕು ಇದು ಮುಖ್ಯವಾದದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ನಾವೇನು ಮಾಡ್ತೇವೆ ಅಂದರೆ ಹಾಡ್ತೇವೆ ಹಾಡುವಾಗ ಆ ಆನಂದವನ್ನು ಅನುಭವಿಸ್ಬೇಕು ಮೂರೇ ನುಡಿ ಹಾಡು ಮೂರು ನಿಮಿಷ ಬೇಡ ಇದಕ್ಕೆ ಆದರೆ ದಾಸರು ಎಷ್ಟು ಸುಂದರವಾಗಿ ಅದರಲ್ಲಿ ತಂದಿಟ್ಟಿದ್ದಾರೆ ಅಂತಂದರೆ ನಿನಗೊಳ್ಳೆ ಹಾಸಿಗೆಯನ್ನು ಹಾಕ್ತೇನೆ ಪರಮಾತ್ಮ ಆ ಕೃಷ್ಣನ ಎದುರಿಗೆ ಇಟ್ಕೊಂಡು ಅನುಭವಿಸ್ತಾ ಇದ್ದಾರೆ ಹಾಸಿಗೆ ಹಾಕಿ ಅದರ ಮೇಲೆ ನಿನಗೆ ಮೆತ್ತಗಿನ ಹಾಸಿಗೆ ಮೇಲೆ ನಿನಗೆ ಮಲಗಿಸ್ತೇನೆ ನಿನ್ನ ಮೈಗೆ ಗಂಧ ಕಸ್ತೂರಿ ಎಲ್ಲ ಹಚ್ತೇನೆ ನಿನಗೆ ಚೆನ್ನಾಗಿ ಅಲಂಕಾರ ಮಾಡ್ತೇನೆ ಒಳ್ಳೆಯ ಬಟ್ಟೆಯನ್ನು ಹಾಕಿ ಹಾಕಿ ಒಳ್ಳೆಯ ಆಭರಣಗಳನ್ನು ಹಾಕಿ ಮುತ್ತಿನಹಾರ ಇತ್ಯಾದಿ ಆಭರಣಗಳನ್ನ ಹಾಕಿ ನಿನಗೆ ಅಲಂಕಾರ ಮಾಡ್ತೇನೆ ಅಷ್ಟೇ ಅಲ್ಲಪ್ಪ ಆನಂದದಿಂದ ನಿನ್ನನ್ನು ಎತ್ತಿ ನಾನು ಮುದ್ದಾಡ್ತೇನೆ ಪರಮಾತ್ಮ ಇದ್ದಾರೆ ಇದು ಬೇಕು ನಮಗೆ ಮಾನಸಿಕವಾಗಿ ಮುದ್ದಾಡ್ಲಿಕ್ಕೆ ಯಾರು ಬೇಡ ಅಂದಿಲ್ಲ ಯಶೋಧ ಎದುರಿಗೆ ಕೃಷ್ಣ ಇದ್ದ ಮುದ್ದಾಡಿಲ್ಲದು ಸರಿ ದೇವಕ್ಕೆ ಮುದ್ದಾಡಿದಾಳೆ ಸರಿ ನಿಮಗೂ ಕೃಷ್ಣ ಎದುರಿಗೆ ಕಾಣಿಸ್ತಾ ಇದ್ದಾನೆ ದಾಸರಷ್ಟು ಸುಂದರವಾಗಿ ಹಾಡು ಬರೆದಿದ್ದಾರೆ ಎದುರಿಗೆ ಆ ಮುದ್ದು ಕೃಷ್ಣ ಎದುರಿಗೆ ಕಾಣಿಸ್ತಾ ಇದ್ದಾನೆ ಮುದ್ದು ಕೃಷ್ಣ ಬಾಲಕೃಷ್ಣ ಎದುರಿಗೆ ಕಾಣಿಸ್ತಾ ಇದ್ದಾನೆ ಆ ತೊಟ್ಟಿಲಿ ಇದೇ ಎದುರಿಗೆ ಅವನಿಗೆ ಗಂಧ ಕಸ್ತೂರಿ ಆ ಯಶೋಧೆ ಹಚ್ಚಿದ್ದು ನಮಗೆ ಕಾಣಿಸ್ತಾ ಇದೆ ಆ ಯಶೋಧೆ ಆ ಮಗುವಿಗೆ ಶೃಂಗಾರ ಮಾಡ್ತಾ ಇದ್ದಾಳೆ ಮುತ್ತಿನ ಹಾರ ರತ್ನದ ಹಾರ ಇತ್ಯಾದಿ ಹಾರಗಳನ್ನು ಹಾಕಿ ಶೃಂಗಾರ ಮಾಡಿ ಆ ಮಗುವನ್ನು ಮುದ್ದ ನೋಡ್ತಾ ಇದ್ದಾಳೆ ಮೊದಲೇ ಮುದ್ದಾದ ಕೃಷ್ಣ ಚೆಲುವ ಕೃಷ್ಣ ಅವನಿಗೆ ಶೃಂಗಾರ ಮಾಡಿ ಅವನಿಗೆ ಗಂಧ ಕಸ್ತೂರಿಯೆಲ್ಲ ಹಚ್ಚಿ ಅನೇಕ ಥರದ ಹಾರಗಳನ್ನು ಹಾಕಿ ಶೃಂಗಾರ ಮಾಡಿ ಕೊನೆಗೆ ತಾನೇ ದೃಷ್ಟಿ ಬಟ್ಟೆ ನೀಡುತ್ತಾ ಇದ್ದ ಇದು ನೋಡ್ರಿ ಹೇಗಿದೆ ನಮ್ಮಲ್ಲಿ ಹೇಳ್ತಾರೆ ತಾಯಿಯ ದೃಷ್ಟಿ ಮತ್ತು ನಾಯಿ ದೃಷ್ಟಿ ಭಾಳ ಕೆಟ್ಟದ್ದು ಅಂತ ಅದಕ್ಕೆ ದೃಷ್ಟಿ ತೆಗೆಯುವಾಗ ಅವಳೇ ಅಂತ ತಾಯಿ ದೃಷ್ಟಿ ನಾಯಿ ದೃಷ್ಟಿ ಸ್ವಲ್ಪ ಚೆಂಡ ದೃಷ್ಟಿ ಅಂತ ಹಾಗೆ ತನ್ನ ದೃಷ್ಟಿ ಆಗಬಾರ್ದು ಕೂಸಿಗೆ ಯಾರ ದೃಷ್ಟಿ ಆಗಬಾರ್ದು ಅಂತ ದೃಷ್ಟಿಯನ್ನು ತೆಗೆದು ಆನಂದದಿಂದ ನೆತ್ತಿ ಮುದ್ದಾಡಿಸ್ತಾ ಇದ್ದಳು ಅವಳು ಎಷ್ಟು ಪುಣ್ಯ ಮಾಡಿರ್ಬೇಕು ನೋಡಿರಿ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ಬಾಲರೂಪದಿಂದ ಬಂದಿದ್ದಾನೆ ಆ ಬಾಲರೂಪದಿಂದ ಬಂದಿರುವಂತಹ ಕೃಷ್ಣನಿಗೆ ಮುದ್ದಾಡ್ತಾ ಅವಳು ಶೃಂಗಾರ ಮಾಡ್ತಾ ಇದ್ದಾಳೆ ಅನೇಕ ರೀತಿಯಿಂದ ಶೃಂಗಾರ ಮಾಡಿ ಇದ್ದ ಅಂದರೆ ದಾಸರು ತಾವು ಅನುಭವಿಸಿದ್ದಾರೆ ಆ ಅನುಭವವನ್ನು ನಮ್ಮ ಮುಂದೆ ಇದ್ದಾರೆ ಆದ್ದರಿಂದ ಯಾವಾಗಲೂ ಹೇಳ್ತಾ ನಾನು ಹಾಡು ಹೇಳುವಾಗ ಪ್ರವಚನ ಕೇಳುವಾಗ ಪ್ರವಚನ ನಾವು ಹೇಳುವಾಗಲೂ ನಮಗೆ ಬೇರೆ ಯಾವ ಕಡೆಗೆ ಲಕ್ಷ್ಯ ಹೋಗೋದಿಲ್ಲ ಆ ಎದುರಿಗೆ ಆ ದೇವರು ಬಂದು ಆ ಲೀಲೆಯನ್ನು ತೋರಿಸ್ತಾ ಇದ್ದಾನೇನು ಅಂತ ಇರುತ್ತೆ ಕೇಳುವವರು ಅಷ್ಟೇ ಆನಂದದಿಂದ ಕೇಳಬೇಕು ಎಲ್ಲೋ ರೆಕಾರ್ಡ್ ಈಗಂತೂ ರೆಕಾರ್ಡ್ಗಳು ಬಂದುಬಿಟ್ಟಿದೆ ರೆಕಾರ್ಡ್ ಹಾಕ್ಕೊಳ್ಳೋದು ಏನೋ ಕೆಲಸಗಳು ಮಾಡ್ತಾ ಇರೋದು ಅದ್ರ ಹೇಳ್ತಾ ಇರುತ್ತೆ ನಿಮ್ಮ ಪಾಡ್ಗೆ ನೀವು ಕೆಲಸ ಮಾಡ್ತೀವಿ ಆನಂದ ಏನು ಬರುತ್ತೆ ಆನಂದ ಯಾವಾಗ ಕಣ್ಣು ಮುಂದೆ ಆ ಚಿತ್ರ ಬರಬೇಕು ಅದರಲ್ಲಿ ನಾವು ಮುಳುಗಬೇಕು ಆ ಆನಂದ ಹೇಳ್ತಾ ಇದ್ದಾರೆ ಆನಂದದಿಂದ ನೀನು ಎತ್ತಿ ಮುದ್ದಾಡ್ತೇನೆ ಕೃಷ್ಣ ಎಲ್ಲೂ ಹೋಗಬೇಡಪ್ಪ ಇಲ್ಲೇ ನಿಂತ್ಕೊಳ್ಳೋ ನನ್ನ ಹೃದಯ ಮಂದಿರದಲ್ಲೇ ನಿಲ್ಲಪ್ಪ ನೀನು ಎಲ್ಲೂ ಹೋಗಬೇಡ ನೀನು ಅಂಥೇಳಿ ಪ್ರಾರ್ಥನೆ ನೀಲದ ಕಿರೀಟವ ನಡುವೆ ಮೊದಲು ಅವನು ನೀಲ ಬಣ್ಣದವನು ಅವನಿಗೆ ನೀಲಮಣಿಯ ಕಿರೀಟವನ್ನು ಇಡ್ತೇನೆ ಅಂತ ಇದ್ದ ಆ ಚಿತ್ರ ಎಷ್ಟು ಸುಂದರವಾಗಿರ್ಬೇಕು ಲೆಕ್ಕ ಹಾಕಿ ಬಲು ಬಾಲಲೀಲೆಗಳ ಹಾಡುವೆ ನಿನ್ನ ಅನೇಕ ಬಾಲಲೀಲೆಗಳಿವೆ ಅದನ್ನೆಲ್ಲ ಒಂದೊಂದೇ ಹಾಡು ಆನಂದ ಪಡ್ತೇನೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಆ ಎಲ್ಲ ಬಾಲಲೀಲೆಗಳನ್ನು ಹಾಡುತ್ತಾ ಆ ಯಶೋದಯ ಕೃಷ್ಣನ ಎತ್ಕೊಂಡಿದ್ದು ನಿದ್ದೆ ಮಾಡಿದ್ದು ಕೃಷ್ಣನ ಎಬ್ಬಿಸಿದ್ದು ಅದಕ್ಕೆಲ್ಲ ಶೃಂಗಾರ ಮಾಡಿದ್ದು ಹಾಲು ಹಾಲು ಕುಡಿಸಿದ್ದು ಊಟ ಮಾಡಿಸಿದ್ದು ಊಟ ಮಾಡಿಸುವಾಗ ತಿನ್ನಿಸುವಾಗ ಆ ಕೃಷ್ಣ ಕೃಷ್ಣಗೆ ಹೇಳೋದು ಅಲ್ಲಿ ನೋಡು ಗೋ ಇದು ಗಿದ ಗಿಳಿ ಬಂದಿದೆ ಅದು ಹಾರ್ತಾಯಿದೆ ನೋಡು ಅದಕ್ಕೊಂದು ತೂತು ಕೊಡ್ತೀನಿ ನಿಂಗೆ ಒಂದು ತೂತು ಕೊಡ್ತೀನಿ ಅನ್ನೋದು ಪೂರ್ತಿ ಚಿತ್ರವನ್ನೇ ನಮ್ಮ ಮುಂದೆ ತಂದಿಡ್ತಾರೆ ಆ ಎಲ್ಲ ಬಾಲ ಲೀಲೆಗಳನ್ನು ಕೃಷ್ಣ ಮನೆಯಲ್ಲೇ ಹಾಲು ಬೆಣ್ಣೆ ಇರ್ಬೇಕಾದ್ರೆ ಮಂದಿ ಮನೆಗೆ ಯಾಕೆ ಹೋಗ್ತೀಯಪ್ಪ ಅವರೆಲ್ಲ ಬಂದು ನನಗೆ ಬೈತಾರು ಮಾರಾಯ ನಿನ್ನ ಮನೆಯಾಗಿನ ಹಾಲು ಬೆಣ್ಣೆ ಎಲ್ಲ ಚೆನ್ನಾಗಿ ಮುಚ್ಚಿಟ್ಕೊ ಅದನ್ನು ಚೆನ್ನಾಗಿ ರಕ್ಷಣೆ ಮಾಡ್ಕೊ ನಮ್ಮ ಮನೆ ಹಾಲು ಬೆಣ್ಣೆ ಅಂತ ಹೇಳಿ ಕಳಿಸ್ತೀನು ಅಂತೇಳಿ ಈ ಸಣ್ಣ ಕೂಸಿರ್ಬೇಕಾದ್ರೆ ಕಳ್ತನ ಕಳಿಸಿದೆಯಲ್ಲ ನಿನ್ನ ಮಗಗ ಅಂತೇಳಿ ಆ ಎಲ್ಲ ಲೀಲೆಗಳನ್ನು ನಮ್ಮ ತಂದ ದಾಸರು ಹಾಡನ್ನ ನಮ್ಮ ಮುಂದೆ ತಂದಿಡ್ತಾಯಿದ್ರು ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಹಾಡ್ತೇನಪ್ಪ ಚಲುವ ಪುರಂದರ ವಿಠಲ ರಾಯ ಅನಂತ ಕೋಡಿ ಕಲ್ಯಾಣ ರೂಪದಿಂದಿರುವಂತಹ ಅತ್ಯಂತ ಸುಂದರನಾಗಿರುವಂತಹ ಚಲುವನಾಗಿರುವಂತಹ ಹೇ ಪುರಂದರ ವಿಠಲ ಆಗಿರುವಂಥ ಶ್ರೀ ಪುರಂದರ ಆಗಿರುವಂತಹ ಪುರಂದರ ವಿಠಲ ನಿನಗೊಂದೇ ಪ್ರಾರ್ಥನೆ ಮಾಡ್ಕೋತೇನೆ ನಿಲ್ಲು ಎನ್ನ ಮನದಲ್ಲಿ ನನ್ನ ಮನಸ್ಸಿನಲ್ಲಿ ನಿಲ್ಲು ಒಂದೇ ಘಳಿಗೆ ಅಂತಾರೆ ನಮ್ಮ ಮನಸ್ಸಿನೊಳಗೆ ಇದ್ದಾನ ಅವನು ಇದ್ದಾನಂತೆ ನಾವು ಓಡಾಡ್ತಾ ಇದ್ದೀವಿ ಬದುಕಿದ್ದೆ ಕಣ್ಣು ಕಾಣಿಸ್ತಾ ಇದೆ ಕಿವಿ ಕೇಳಿಸ್ತಾ ಇದೆ ಎಲ್ಲ ನಡೀತಾ ಇದೆ ಕ್ರಿಯೆಗಳು ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾಯಿದ್ವಿ ಆ ಪರಮಾತ್ಮ ಇದ್ದಾನ ಅಂತ ಹೇಳಿ ಇಲ್ಲಿ ಏನು ಹೇಳ್ತಾ ಇದ್ದರೆ ನನ್ನ ಮನದಲ್ಲಿ ನನ್ನ ಮನಸ್ಸಿನಲ್ಲಿ ನಿದ್ಯಾ ಅದು ನನಗದು ಅನುಭವ ಬರಬೇಕು ಒಂದೇ ಘಳಿಗೆ ನಾನು ಇಪ್ಪತ್ನಾಲ್ಕು ಗಂಟೆ ನಿಲ್ಲು ಅಂತ ಹೇಳ್ತಾ ಇಲ್ಲ ಮರಯ್ಯ ಒಂದು ಘಳಿಗೆ ನಿಲ್ಲು ಆಗ ಆ ಹೃದಯ ಮಂದಿರದಲ್ಲಿ ನೀ ಇದ್ದೇ ಇದ್ದೆಯೇ ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಕೂತಿರ್ತೀಯ ಆದರೆ ಆ ಇದ್ದ ಅನುಭವ ನನಗೆ ಬರಬೇಕು ನಾವು ಆ ಅನುಭವ ನನಗೆ ಬರಬೇಕು ಆ ಚಿತ್ರ ನನ್ನ ಕಣ್ಣೆದ್ರಿಗೆ ಬರಬೇಕು ಅದನ್ನು ನಾನು ನೋಡಬೇಕು ನೋಡಿ ಸಂತೋಷಪಡಬೇಕು ನಿನ್ನ ಸ್ತೋತ್ರ ಮಾಡಬೇಕು ಅದೇ ಯಾವಾಗಲೂ ನನ್ನ ಹೃದಯ ಮಂದಿರದಲ್ಲಿರಬೇಕಪ್ಪ ಆ ರೀತಿ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಪರಮಾತ್ಮ ಆ ಯಶೋದೆ ಮುತ್ತಿಟ್ಟಂಗೆ ನಾನು ಮಾನಸಿಕವಾಗಿ ಆ ನನ್ನ ಮನಸ್ಸಿನಲ್ಲಿರುವಂತಹ ಮುದ್ದು ಕೃಷ್ಣ ನಾನು ನಿನಗೆ ಮುದ್ದಾಡಬೇಕು ನೀನು ಎತ್ಕೊಳ್ಬೇಕು ಎಲ್ಲ ಮಾನಸಿಕವಾಗಿದು ಅದು ನೀ ಯಾವಾಗತ್ತಿದು ನೀನು ನನ್ನ ಮೇಲೆ ಅನುಗ್ರಹ ಮಾಡಿದಾಗಲೇ ಆಗುತ್ತೆ ಆದ್ದರಿಂದ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಪರಮಾತ್ಮ ಆ ಎಲ್ಲ ಬಾಲಲೀಲೆಗಳನ್ನ ನಂಗೆ ತೋರಿಸು ಪ್ರತ್ಯಕ್ಷ ನನಗೆ ಕಾಣುವಂತೆ ಮಾಡು ನಾನು ಅದನ್ನು ಅನುಭವಿಸುವಂತೆ ಮಾಡು ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಅಂತ ಹೇಳಿ ನುಡಿಯಲ್ಲಿ ಪುರಂದರದಾಸರು ಆ ಶ್ರೀಕೃಷ್ಣನ ಬಾಲಲೀಲೆ ನಮ್ಮ ಮುಂದೆ ತಂದಿಡ್ತಾಯಿದ್ದಾರೆ ಎಷ್ಟು ಸುಂದರವಾಗಿದೆ ಅಂತಂದರೆ ನಾವು ಭಾಗವತ ಕೇಳ್ತೇವೆ ಅನೇಕ ಹಾಡುಗಳನ್ನು ಹಾಡ್ತೇವೆ ಹಾಡುವಾಗ ಕೇಳುವಾಗ ಕಣ್ಣೆದುರಿಗೆ ಆ ಚಿತ್ರ ಬರಬೇಕು ಬರುವುದಷ್ಟೇ ಅಲ್ಲ ಅದು ಕಾಣಿಸಬೇಕು ಅದರಲ್ಲಿ ನಾವು ಮರೆತು ಬಿಡಬೇಕು ನಮ್ಮನ್ನು ನಾವು ಮರೆತು ಆ ಲೀಲೆಯನ್ನು ನೋಡ್ತಾ ಇರಬೇಕು ಅದಕ್ಕೆ ಹೇಳಿದ್ರು ಕಂಡ ಕಂಡಲ್ಲಿ ವಿಶ್ವರೂಪ ಕಂಬವರು ಆ ಪರಮಾತ್ಮನ ಲೀಲೆ ನಿಂತಾಗ ಕೂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣಕ್ಕೆ ಕಾಣಿಸ್ಬೇಕು ಆದ್ದರಿಂದ ಕೃಷ್ಣ ನನಗೆ ಪ್ರಾರ್ಥನೆ ಮಾಡ್ಕೋತೇನೆ ನನ್ನ ಹೃದಯ ಮಂದಿರದಲ್ಲಿ ಯಾವಾಗಲೂ ನಿಲ್ಲಪ್ಪ ಎಲ್ಲೂ ಹೋಗಬೇಡ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಒತ್ತಿ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸೇದ್ದಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ